ಬಂಟ್ವಾಳ ಪುರಸಭೆಯ ಅಧೀನದಲ್ಲಿ ಬಿಸಿ ರೋಡ್ನ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ವಾಣಿಜ್ಯ ಸಂಕೀರ್ಣದ ಕಟ್ಟಡದ ಮೇಲ್ಭಾಗ ತಾರಸಿ ಸದ್ಯ ಸೊಳ್ಳೆ ಉತ್ಪಾದನಾ ಕೇಂದ್ರವಾಗಿ ಪರಿವರ್ತನೆಗೊಂಡಿದೆ ಕಟ್ಟಡದ ಮೇಲ್ಚಾವಣಿಯಲ್ಲಿರುವಂತಹ ನೀರಿನ ಟ್ಯಾಂಕ್ ಸೋರ್ತಾ ಇದ್ದು ಕೊಳೆತು ನಾರುತ್ತಿರುವ ಗಲೀಜು ನೀರಿನಲ್ಲಿ ಸೊಳ್ಳೆಗಳ ಸಾಮ್ರಾಜ್ಯವೇ ತಾಂಡವವಾಡುತ್ತಿದೆ ಇನ್ನು ಇದೇ ಕಟ್ಟಡದಲ್ಲಿ ಮತ್ತು ಕಟ್ಟಡದ ಆಸುಪಾಸಿನಲ್ಲಿ ಅನೇಕ ಆಹಾರ ಉತ್ಪನ್ನಗಳ ಮಾರಾಟ ಕೇಂದ್ರಗಳಿದ್ದು ಇದರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಮಾತ್ರವಲ್ಲದೆ ನಿತ್ಯ ಜನ ಪ್ರದೇಶವಾಗಿರುವ ಈ ಸ್ಥಳದಲ್ಲಿ ಅನೇಕ ಕಚೇರಿಗಳು ಕೂಡ ಇದ್ದು ತಕ್ಷಣ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ ಕೊರೋನಾ ಹಕ್ಕಿ ಜ್ವರದ ಭೀತಿಯಲ್ಲಿ ಜನ ತತ್ತರಿಸುತ್ತಿರುವ ನಡುವೆ ಇಂತಹ ಸೊಳ್ಳೆ ಉತ್ಪಾದನಾ ಕೇಂದ್ರಗಳು ಮತ್ತಷ್ಟು ಜನರ ಆತಂಕಕ್ಕೆ ಇದೆ ಆದರೆ ಪರಿಸರ ಸ್ವಚ್ಛತೆಯ ಪಾಠದ ಬಗ್ಗೆ ಹೇಳಬೇಕಾದಂತಹ ಪುರಸಭೆಯೇ ಈ ರೀತಿಯ ನಿರ್ಲಕ್ಷ್ಯ ವಹಿಸಿರುವುದು ಎಷ್ಟು ಸರಿ ಅನ್ನೋದನ್ನ ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ